जमीन विचार के संबंध पट्टे अक्रम खाते दर्प मेरेदारा बीजेपी एम एल सहोद अंत आरोप है। बैरति बसवराज सहोदर नागेश मेले आरोप केबंदी अक्रम खात आरोप इवर मेले केबंदे बीजेपी एम एल बैरति बसवराजार सहोदर मेले इंत आरोप केबंदे गंभीर आरोप इत जमीन विचार के किडनैपन मन बंद हल्ले कूड़ा बंगलूर आगस्ट 5ने तारीख आगे घटने ತಡವಾಗಿ ಬೆಳಕಿಗೆ ಬರ್ತಾ ಇದೆ। ಸುಬ್ಬಣ್ಣ ಎಂಬುವರನ್ನ ಕಿಡ್ನಾಪ್ ಮಾಡಿ ಮನ ಬಂದಂತೆ ತಳಿಸಿದ್ದಾರೆ ಅಂತ ಅವರು ಇದೀಗ ಆರೋಪಿಸ್ತಾ ಇದ್ದಾರೆ। ರೌಡಿಗಳನ್ನು ಬಿಟ್ಟುಬಿಟ್ಟು ಕಿಡ್ನಾಪ್ ಮಾಡಿಸಿದ್ದಾರೆ ಅಪಹರಣ ಮಾಡಿಸಿದ್ದಾರೆ ಅಂತ ಸುಬ್ಬಣ್ಣ ಅವರು ಆರೋಪಿಸ್ತಾ ಇದ್ದಾರೆ। ನಾರಾಯಣಪ್ಪ ನಾಗೇಶ್ ಮುನಿನಂಜಪ್ಪ ಹೇಮಂತ ಕೃಷ್ಣಮೂರ್ತಿ ರಾಮಾಂಜನೇಯ ಎಂಬುವರಿಂದ ಸುಬ್ಬಣ್ಣ ಅವರಿಗೆ ಬೆದರಿಸಿದ್ದಾರೆ ಅಂತ ಆರೋಪ ಇದೆ। ಪೊಲೀಸರಿಗೆ ಕಂಪ್ಲೇಂಟ್ ಏನಾದರೂ ಕೊಟ್ರೆ ಕೊಂದು ಹಾಕ್ಬಿಡ್ತೀವಿ ನಿನ್ನನ್ನ ಅಂತ ಅವರು ಬೆದರಿಸಿದ್ದಾರಂತೆ। जमीन विचार के सुब्बण्ण परवागी कोर्टिंद आदेश बंदबिडुत्ते। कोर्टिंद आदेश बर्ता इद्दंतेने इदे विचार के क्रुद्धरादंतह बैरति बसवराज अवर सहोदररु ई तर माडिद्दारे अंत आरोपिस्ता इद्दारे। कोर्ट मुगिसि होरगडे बंदाग रस्तेयल्ले अड्ड हाकि किड्नाप माडिबिट्रु किड्नाप माडि नगदु चिन्नाभरण सुलिगे माडिद्दारे अंत कूड अवर आरोपिसिद्दारे। सर बैति बसवराज तम एम एल तम इवर बंदू नागेश ना इत नारायणप मुनिनंजप आमेले रामांजनेय कृष्णमूर्ति मेले कंप्लेंट को बंद सर कमीशनर आफीसल को डीसीपी आफीसल को मत लोकल टेशन कंप्लेंट को कंप्लेंट इवतु ना अंत दस सतर सर इले कोत्नूर टेशन सर सर नमन किडना रोडली अल्सर सर नमन ಯಾಕಂದ್ರೆ ಅವರಿಗೂ ನಮಗೂ ಇದು ಜಮೀನ್ ಲ್ಯಾಂಡ್ ವಿಚಾರದಲ್ಲಿ ಕೇಸ್ ನಡೀತಾ ಇತ್ತು। ಕೇಸ್ ಅವರದಂತ ಇದ್ದರೆ ಅವರದ ತಗೊಂಡ್ಲೇ ನಮ್ಮದಂತ ಇದ್ದರೆ ನಾವು ತಗೊಳ್ಳೋಣ ಅಂತ ನ್ಯಾಯಾಲಯದಲ್ಲಿ ಏನು ಆದೇಶ ಕೊಡ್ತಾ ಅದನ್ನ ಪಾಲಿಸಬೇಕಂತ ನಮ್ಮ ಉದ್ದೇಶ। ಅದ್ ಬಿಟ್ಬಿಟ್ಟು ಅವರು ಬೇಕಂತ ದುರುದ್ದೇಶದಿಂದನೇ ಕೇಸ್ ವಾಪಸ್ ತಗಂತ ಹೇಳ್ಬಿಟ್ಟು ನಮ್ಮನ್ನ ಎರಡು ಮೂರು ಸತಿ ಧಮಕಿ ಹಾಕಿದ್ರು। ನಾವು ಯಾವುದೇ ಕಾರಣಕ್ಕೆ ಅವರಿಗೆ ನಾವು ಸಂದಿಸಿಲ್ಲ। ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಅವರು ರೌಡಿಗಳು ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿಸಿದ್ದಾರೆ। ಇವರು ನಾಗೇಶ್ ಅವರು ಬೈತಿ ಬಸರಾ ತಮ್ಮ ಎಮ್ ಎಲ್ ಎ ತಮ್ಮ ನಾಗೇಶ್ ಪ್ಲಸ್ ನಾರಾಯಣಪ್ಪ ಇವನು ಯಾರೋ ಮುನಿನಂಜಪ್ಪ ಮತ್ತೆ ಇವರು ರಾಮಾಂಜನೇಯ ಕೃಷ್ಣಮೂರ್ತಿ ಇಷ್ಟು ಜನ ಮಾಡಿಸಿ ರೌಡಿನ ಬಿಟ್ಟು ನಮ್ಮನ್ನ ಕಿಡ್ನಾಪ್ ಮಾಡಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿಸಿ ಚಿತ್ರಹಿಂಸೆ ಕೊಟ್ಟು ಕೈ ಕಾಲಲ್ಲ ಕಟ್ಟಾಕಿ ಕಣ್ಣಿಗೆ ಬಟ್ಟೆ ಕಟ್ಟು ಕಟ್ಟಿಬಿಟ್ಟು 2 ದಿನ ಕಾಲ ನಮ್ಮನ್ನ ಇನಾವಶ್ಯವಾಗಿ ಹೊಡೆದು ಹಲ್ಲೆ ಮಾಡಿ ನಮ್ಮ ಮೇಲೆ ಒಂದು ವಾರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಸರ್ ಹಾಸ್ಪಿಟಲ್ ಅಲ್ಲಿ ಇವಾಗೂ ಕಾಲ್ನವ ಹಂಗೆ ಇದೆ ನಮಗೆ ಅದೆ ಕೊತ್ತೂರು ಸ್ಟೇಷನ್ ಅಲ್ಲಿ ಇವತ್ತು ಬಾ ನಾಳೆ ಬಾ ಅಂತ ನಮ್ಮನ್ನೇ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ। ಎಫ್ಐಆರ್ ಮಾಡಿ ಸ್ವಾಮಿ, ಎಫ್ಐಆರ್ ಮಾಡಿ ತನಿಖೆ ಮಾಡಿ ಎಲ್ಲ ಸಿಕ್ಕಾಕಂತಾರೆ ನಾವು ಹೇಳ್ತಾ ಇದ್ದರೆ ಅವರು ಎಫ್ಐಆರ್ ಮಾಡಕ್ಕೆ ಸಿದ್ಧ ಇಲ್ಲ। ಇವತ್ತು ಬಾ ನಾಳೆ ಬಾ ಇಂತ ಇದೆ ಪುನಃ ನಮ್ಮ ಕತೆ ಹೇಳಿ ನಪ್ಪ ಹೇಳಿ ಕಳಿಸ್ತಾ ಇದ್ದಾರೆ ಸರ್। ಕಿಡ್ನಾಪ್ ಮಾಡಿ ಯಾವ ಕಿಡ್ನಾಪ್ ಮಾಡಿದ್ರಿ ಯಾವ ಬಿಟ್ಟು ಸರ್? ಶನಿವಾರ ಸಂಜೆ ನೈಟು 8:30ಗೆ ಕಿಡ್ನಾಪ್ ಮಾಡಿದ್ರು ಸರ್, ದಾರಿ ಕೇಳ್ದಂಗೆ ಕೇಳಿ। ಡೇಟ್ 5ನೇ ತಾರೀಕು ಸರ್, ಇದೇ ತಿಂಗಳು 5ನೇ ತಾರೀಕು 8ನೇ ತಿಂಗಳು 2023 ರಾತ್ರಿ ಶನಿವಾರ ರಾತ್ರಿ 8:30ಗೆ ಸರ್ ದಾರಿ ಕೇಳ್ದಂಗೆ ಕೇಳಿ ಬೈಕಲ್ಲಿ ಇಬ್ಬರು ಹಿಂಬಾಲಿಸ್ಕೊಂಬಂದರು, ಎರಡು ಬೈಕು ಪ್ಲಸ್ ಒಂದು ಕಾರು ತಮಿಳ್ನಾಡು ರಿಜಿಸ್ಟ್ರೇಷನ್ ಕಾರು, ಟೋಟಲ್ 9 ಜನ ನಮ್ಮನ್ನು ಕಿಡ್ನಾಪ್ ಮಾಡಿದ್ರು ಸರ್। ಇಟ್ಟಿಸ್ಕೊಳ್ಳಕ್ಕೆ ಇದೀಗ ಬಸವರಾಜ್ ಇದ್ದಾರೆ। ಬಸವರಾಜ್ ಇದೀಗ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ, ಬೈರತಿ ಬಸವರಾಜ್ ಸಹೋದರನ ಮೇಲೆ ಕೋರ್ಟಲ್ಲಿ ಕೇಸ್ ಇತ್ತು, ಕೇಸ್ ನನ್ನ ಕಡೆ ಆಯಿತು, ಇದರಿಂದ ನಾನು ಫಾಲೋ ಮಾಡ್ಕೊಂಡು ಬಂದು ನನ್ನ ಅಪಹರಣ ಮಾಡಿ ಮನ ಬಂದಂತೆ ತಳಿಸಿದ್ದಾರೆ ಅಂಥೇಳಿ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ। ಇಲ್ಲಿ ಬೈರತಿ ಬಸವರಾಜ ಸಹೋದರ ನಾಗೇಶ್ ಮೇಲೆ ಗಂಭೀರ ಆರೋಪ ಇದೆ ಇಲ್ಲಿ, ಜೊತೆಗೆ ಇಲ್ಲಿ ನಾರಾಯಣಪ್ಪ, ನಾಗೇಶ್, ಮುನಿನಂಜಪ್ಪ, ಹೇಮಂತ್, ಕೃಷ್ಣಮೂರ್ತಿ, ರಾಮಾಂಜನೇಯ ಇಷ್ಟು ಜನ ಬೆದರಿಕೆ ಕೊಟ್ಟಿದ್ದಾರೆ, ಬೆದರಿಸಿದ್ದಾರೆ ಅಂತ ಕೂಡ ಆರೋಪಿಸ್ತಾ ಇದ್ದಾರೆ। ಯಾರು ಇವರೆಲ್ಲ, ಏನು ಈ ಕಥೆ ಅಂತ ಬಸವರಾಜ್? ರಮಕಾಂತ್, ಇದೇ ತಿಂಗಳು 5ನೇ ತಾರೀಕು ನಡೆದಿರುವಂಥ ಘಟನೆ ಇದು, ಜಮೀನಿನ ವಿಚಾರಕ್ಕೋಸ್ಕರವಾಗಿ ಈ ಗಲಾಟೆ ಪ್ರಾರಂಭವಾಗುತ್ತೆ ಎನ್ನುವಂಥದ್ದು ಕೂಡ ಈಗಾಗಲೇ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿ ದೂರನ್ನು ಕೊಟ್ಟಿರುವಂಥದ್ದು ಸುಬ್ಬಣ್ಣ, ಅಂದರೆ ಶಾಸಕ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಸಹೋದರ ಏನು
ನಾಗೇಶ್ ಅನ್ನುವಂಥವರಿದ್ದಾರೆ, ಅವರ ಮುಖಾಂತರವಾಗಿ ಅಂದರೆ ಅವರು ಯಾರೋ ರೌಡಿ ಶೀಟರ್ಗಳನ್ನು ಕಳಿಸಿ ಕಿಡ್ನಾಪ್ ಅನ್ನು ಮಾಡಿಸಿ ತದನಂತರವಾಗಿ ಥಳಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿ ಈಗಾಗಲೇ ಆಯುಕ್ತರಿಗೆ ದೂರನ್ನು ನೀಡಿರುವಂಥದ್ದು. ಅಂದರೆ ಈಗ ಏನು ಕಳೆದ 5ನೇ ತಾರೀಕು ಅವನನ್ನು ಕಿಡ್ನಾಪ್ ಮಾಡಿಕೊಂಡು ಸುಬ್ಬಣ್ಣನ ಕಿಡ್ನಾಪ್ ಮಾಡಿಕೊಂಡು ಒಂದು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ 7 ದಿವಸಗಳ ಕಾಲ ಅವನಿಗೆ ಸರಿಯಾದ ರೀತಿಯಾಗಿ ಥಳಿಸಿ ತದನಂತರವಾಗಿ 7ನೇ ತಾರೀಕು ಏನು ಬಾನಸ್ವಾಡಿ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿರುವಂಥ ಬಿಟ್ಟು ಎಸ್ಕೇಪ್ ಆಗಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇವನಿಗೆ ಕೆಲವೊಂದಿಷ್ಟು ಬೆದರಿಕೆಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ನೀನು ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಟ್ಟರೆ ಅಥವಾ ನೀನು ನಾವು ಈ ರೀತಿಯಾಗಿ ಕರೆದುಕೊಂಡು ಬಂದು ನಿನಗೆ ತಿಳಿಸಿದ್ದೀವಿ ಅನ್ನೋದನ್ನು ಯಾರಿಗಾದರೂ ಹೇಳಿದ್ರೆ ನಿನ್ನ ಮೇಲೆ ಇನ್ನೂ ಜಾಸ್ತಿ ಕೊಲೆ ಬೆದರಿಕೆಯನ್ನು ಹಾಕ್ತಿ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಆಯುಕ್ತರಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಕೂಡ ಈ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕೊತ್ತನೂರು ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಕೊತ್ತನೂರು ಪೊಲೀಸರು ಕೂಡ ದೂರನ್ನು ದಾಖಲು ಮಾಡ್ಕೋಬೇಕಾದ್ರೆ ಹಿಂದೇಟನ್ನು ಹಾಕಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಕೊತ್ತನೂರು ಪೊಲೀಸರ ವಿರುದ್ಧವೂ ಕೂಡ ಈಗಾಗಲೇ ಆಯುಕ್ತರಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಆ ದೂರನ್ನು ಕೊಟ್ಟ ಬಳಿಕ ಆಯುಕ್ತರು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕೈ ನೋಡಬೇಕಾಗಿದೆ. ರಮಕಾಂತ್, ಥ್ಯಾಂಕ್ ಯು. ಬಸವರಾಜ್.